ಹಲೋ ಗೈಸ್, ನಾನು ಪ್ರವೀಣ್. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಡೇಟ್ ಬಂದುಬಿಟ್ಟು ಆಗಸ್ಟ್ 4, ಶುಕ್ರವಾರ. ಶುಕ್ರವಾರ ನಿಮ್ಗೆ ಗೊತ್ತಿರೋ ಹಾಗೆ ಸೆನ್ಸೆಕ್ಸ್ದು ಎಕ್ಸ್ಪೈರಿ ಇರುತ್ತೆ. ನಾವೀಗ ಸೆನ್ಸೆಕ್ಸ್ದು ಎಕ್ಸ್ಪೈರಿ ಟ್ರೇಡ್ ತೊಗೊಂಡಿದ್ದೀವಿ. ಓಕೆ, ಇಲ್ಲಿ ನೋಡಿ, ಈಗ ಟೈಮ್ ಬಂದುಬಿಟ್ಟು 9:36 ಬಾಟಮ್ ಕಾರ್ನರಲ್ಲಿ ನೋಡ್ಬೋದು. ಇಲ್ಲಿ ನೋಡಿ, ನಾವು ಸ್ಟ್ರ್ಯಾಂಗಲ್ಸ್ ಮಾಡಿದ್ದೀವಿ. 65,000 ಪುಟ್ಟು ಮತ್ತು 65,900 ಕಾಲ್, ಇವೆರಡನ್ನು 150-150 ಕ್ವಾಂಟಿಟಿನಲ್ಲಿ ಸೆಲ್ ಮಾಡಿದ್ದೀವಿ. ಓಕೆ, ಇದೆಯಲ್ಲ 67,000 64,000, ಇದನ್ನು ಮಾರ್ಜಿನ್ ಬೆನಿಫಿಟ್ಗೋಸ್ಕರ ಬೈ ಮಾಡಿ. ಇಲ್ಲಿ ನೋಡಿ, ಈಗ ಟೈಮ್ ಬಂದುಬಿಟ್ಟು 9:30 ಆಗಿದೆ. ನಾನು ನನ್ನೆಲ್ಲ ಟ್ರೇಡ್ಗಳನ್ನೂ ಕ್ಲೋಸ್ ಮಾಡಿದ್ದೀನಿ. ನೋಡಿ, ಈಗ ನನಗೆ ಅರೌಂಡ್ 700-800 ರುಪೀಸ್ ಲಾಸ್ ಆಗ್ತಾಯಿದೆ. ಈ ಹೆಡ್ಜಸ್ ಬೈ ಮಾಡಿದ್ನಲ್ಲ, ಈ ಹೆಡ್ಜಸ್ನ ಹಾಗೆಯೇ ಉಳ್ಕೊಂಡಿದ್ದೀನಿ, ಏನಕ್ಕೆ ಅಂದರೆ ಬೇರೆ ಯಾವುದಾದ್ರು ಟ್ರೇಡ್ ತೊಗೊಳೋಣ ಅಂತ. ಓಕೆ, ಈ ಕಾರಣ ಏನು ಅಂದರೆ, ನಾನು ಕ್ಲೋಸ್ ಮಾಡೋದಕ್ಕೆ ಹೋಗಿ ಇದು ಸೆನ್ಸೆಕ್ಸ್ ಇದೆಯಲ್ಲ, ಸೆನ್ಸೆಕ್ಸ್ ತುಂಬ ಏನು ಜಾಸ್ತಿ ಮೂಮೆಂಟ್ ಕೊಡ್ತಾ ಇಲ್ಲ. ಓಕೆ, ಏನೋ ಒಂದು 0.1% ಅಥವಾ 0.2%. ಓಕೆ, 0.1-0.2 ಅಂದರೆ ಇದರಲ್ಲಿ ಅಪ್ರಾಕ್ಸಿಮೇಟ್ಲಿ 100-150 ಪಾಯಿಂಟ್. ಓಕೆ, ಸೊ 100-150 ಪಾಯಿಂಟಿಗೆ ಈ ಪ್ರೀಮಿಯಮ್ಸ್ ಇದೆಯಲ್ಲ, ಪ್ರೀಮಿಯಮ್ ತುಂಬ ಸ್ಪೈಕ್ ಆಗ್ತಾಯಿದೆ. ಐದರ್ ಇಟ್ ಈಸ್ ಇನ್ ದ ಪುಟ್ ಸೈಡ್ ಆರ್ ಕಾಲ್ ಸೈಡ್, ಎಸ್ಪೆಷಲಿ ಪುಟ್ ಸೈಡ್ ತುಂಬ ಜಾಸ್ತಿ ಸ್ಪೈಕ್ ಆಗ್ತಾಯಿದೆ. ಓಕೆ, ಹಾಗಾಗಿ ನನಗೆ ಇದರಲ್ಲಿ ಕಂಫರ್ಟ್ ಇಲ್ಲ. ಸ್ಟ್ರ್ಯಾಂಗಲ್ಸು ಇದರಲ್ಲಿ ವರ್ಕ್ ಆಗೋದು ಕಷ್ಟ ಆಗುತ್ತೆ. ಏನಕ್ಕೆಂದರೆ ಒಂದು ಸೈಡ್ ಮೂಮೆಂಟ್, ಎಸ್ಪೆಷಲಿ ಡೌನ್ ಸೈಡ್ ಏನಾದ್ರು ಕೊಡ್ತು ಅಂದರೆ, ಈ ಪ್ರೀಮಿಯಮ್ಸ್ ಇದೆಯಲ್ಲ, ನಾನು ನಿಮ್ಗೆ ಉದಾಹರಣೆಗೆ ಇಲ್ಲಿ ತೋರಿಸ್ತೀನಿ ನೋಡಿ. ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ ನೋಡಿ, 65,000 ಪುಟ್ಟು ಸೆಲ್ ಮಾಡಿದ್ವಲ್ಲ, ಅದೆಷ್ಟಾಗಿದೆ ಇವತ್ತಿನ ಹೈ ತೋರಿಸ್ತೀನಿ ನೋಡಿ. ಇದು ನೋಡ್ಬೋದು, ಇದರ ಹೈ ಬಂದುಬಿಟ್ಟು ಎಷ್ಟಾಗಿದೆ, 57.85 ರೂಪಾಯಿ. ಈ ಕರೆಂಟ್ಲಿ ಎಷ್ಟು ಟ್ರೇಡ್ ಆಗ್ತದೆ, 13-14 ರೂಪಾಯಿ ಟ್ರೇಡ್ ಆಗ್ತದೆ. ಓಕೆ, ನಾವು ಸೆಲ್ ಮಾಡಿದ್ದು ಎಷ್ಟಕ್ಕೆ, ಅರೌಂಡ್ 20 ರೇಂಜಲ್ಲಿ ಸೆಲ್ ಮಾಡಿದ್ವಿ. ಓಕೆ, ಸೊ ಸ್ವಲ್ಪನೇ ಮೂಮೆಂಟಿಗೆ ಎಸ್ಪೆಷಲಿ ಪುಟ್ ಸೈಡಲ್ಲಿ ತುಂಬ ಸ್ಪೈಕ್ ಆಗ್ತಾಯಿದೆ. ಈ ಥರ ಇರಬೇಕಾದ್ರೆ ಸ್ಟ್ರ್ಯಾಂಗಲ್ ವರ್ಕ್ ಆಗೋದು ತುಂಬ ಕಷ್ಟ ಆಗುತ್ತೆ. ಐದರ್ ನೀವು ಡೈರೆಕ್ಷನಲ್ಲಾದ್ರು ಸೆಲ್ ಮಾಡಬೇಕಾಗುತ್ತೆ, ಇಲ್ಲಾಂದರೆ ರೇಷ್ಯೋ ಸ್ಪ್ರೆಡ್ ಮಾಡಬೇಕಾಗುತ್ತೆ. ನಾನೀಗ ಆಪರ್ಚುನಿಟಿ ಏನಾದ್ರು ಸಿಕ್ಕರೆ ನಾನು ರೇಷ್ಯೋ ಸ್ಪ್ರೆಡ್ ಕ್ರಿಯೇಟ್ ಮಾಡ್ತೀನಿ. ಓಕೆ, ಇಲ್ಲಿ ನೋಡಿ, ಈಗ ಟೈಮ್ ಬಂದುಬಿಟ್ಟು 1:11 ಆಗಿದೆ. ಓಕೆ, ನೀವು ಬಾಟಮ್ ಕಾರ್ನರಲ್ಲಿ ನೋಡ್ಬೋದು. ಓಕೆ, ಈಗ ನಾನು ರೇಷ್ಯೋ ಸ್ಪ್ರೆಡ್ ತೊಗೊಂಡಿದ್ದೀನಿ. ರೇಷ್ಯೋ ಸ್ಪ್ರೆಡ್ ಬಂದುಬಿಟ್ಟು 65,400 ಪುಟ್ಟು ಮತ್ತು 65,200 ಪುಟ್ಟು. ಓಕೆ, ಇವೆರಡರದ್ದು ರೇಷ್ಯೋ ಸ್ಪ್ರೆಡ್ ತೊಗೊಂಡಿದ್ದೀನಿ. 65,400 100 ಕ್ವಾಂಟಿಟಿ ಬೈ ಮಾಡಿದ್ದೀನಿ, 65,200 300 ಕ್ವಾಂಟಿಟಿ ಸೆಲ್ ಮಾಡಿದ್ದೀನಿ. ಓಕೆ, ಇದು ಕಾಸ್ಟ್ ಟು ಕಾಸ್ಟ್, ಈ ಬೈ ಮಾಡೋದಕ್ಕೆ ಎಷ್ಟು ಕೊಟ್ಟಿದ್ದಲ್ಲ ಅಷ್ಟೇ ಅಮೌಂಟು ನನಗೆ ಸೆಲ್ ಮಾಡಿರೋದ್ರಿಂದ ಬಂದಿದೆ. ಓಕೆ, ಇಲ್ಲಿ ನೋಡಿ, ಈಗ ಮಾರ್ಕೆಟ್ ಬಂದುಬಿಟ್ಟು 65,700 ಇದೆ ಸೆನ್ಸೆಕ್ಸ್. ಓಕೆ, ಏನಕ್ಕೆ ಈ ಟ್ರೇಡ್ ಅಂದರೆ, ಲೈಕ್ ಮಾರ್ಕೆಟ್ ಕೆಳಗಡೆ ಬಂದರೆ ಪ್ರಾಫಿಟ್ ಆಗುತ್ತಾ, ಇಲ್ಲಾಂದರೆ ನನಗೆ ಪ್ರಾಫಿಟ್ ಆಗಲ್ಲ, ಆದರೆ ಲಾಸೂ ಆಗಲ್ಲ. ಓಕೆ, ಒಂದು. ಎರಡನೇದೇನು ಅಂದರೆ, ಮಾರ್ಕೆಟ್ ಸ್ವಲ್ಪ ಕೆಳಗಡೆ ಬಂದರೆ ಲೈಕ್ ಲಾಸ್ಟ್ ಮೂಮೆಂಟಲ್ಲಿ ನಾನು ಅಡ್ಜಸ್ಟ್ಮೆಂಟ್ ಟ್ರೇಡ್ ಮಾಡ್ತೀನಿ. ಓಕೆ, ಅಡ್ಜಸ್ಟ್ಮೆಂಟ್ ಟ್ರೇಡ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ನನಗೆ ಪ್ರಾಫಿಟ್ ಆಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಓಕೆ, ಈಗ ಸಮಯ ಬಂದುಬಿಟ್ಟು 3:10 ಆಗಿದೆ. ನೀವು ಇಲ್ಲಿ ಬಾಟಮ್ ಕಾರ್ನರಲ್ಲಿ ನೋಡ್ಬೋದು. ಓಕೆ, ನಮಗೆ ಅಪ್ರಾಕ್ಸಿಮೇಟ್ಲಿ ಈಗ 1,700-1,600 ಪ್ರಾಫಿಟ್ ಆಗ್ತಾಯಿದೆ. ಇದು ಮಾರ್ಕೆಟ್ ಕ್ಲೋಸ್ ಆಗೋ ಅಷ್ಟಿಗೆ 2,000 ಚಿಲ್ಲರೆ ಪ್ರಾಫಿಟ್ ಆಗುತ್ತೆ. ಏನಕ್ಕೆ ಅಂದರೆ, ಇಲ್ಲಿ ಇನ್ನೂ ಕೆಲವು ಪೊಸಿಷನ್ಸ್ ಇದೆಯಲ್ಲ, ಅದೆಲ್ಲ 0 ಆಗಬೇಕು. ಇಲ್ಲಿ ತೋರಿಸ್ತೀನಿ ನೋಡಿ, ಈ ಪೊಸಿಷನ್ ಇದೆಯಲ್ಲ, 65,800 ಕಾಲ್ ಸೆಲ್ ಮಾಡಿದ್ದೀವಲ್ಲ, ಇದು 1.7 ರುಪೀಸ್ ನಡೀತಾ ಇದೆ. ಈಗ ಮಾರ್ಕೆಟ್ ಎಲ್ಲಿ ನಡೀತಾ ಇದೆ, 65,700 ಚಿಲ್ಲರೆ. ಓಕೆ, ಇದು 0 ಆಗುತ್ತೆ. ಯಾವುದು 65,800, ಇದು 0 ಆಗುತ್ತೆ. 65,600 ಪುಟ್ಟಿದೆಯಲ್ಲ, ಇದನ್ನು 0 ಆಗುತ್ತೆ. ಇವೆರಡು 0 ಆದರೆ ಇನ್ನೊಂದು 405 ರೂಪಾಯಿ ಪ್ರಾಫಿಟ್ ಬರುತ್ತೆ. ಬೇಸಿಕಲಿ ನನಗೆ 2,000 ಸಮಥಿಂಗ್ ಪ್ರಾಫಿಟ್ ಆಗುತ್ತೆ. ಇಲ್ಲಿ ನೋಡಿ, ನೀವು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅರ್ಥ ಮಾಡ್ಕೋಬೇಕು ಅಂದರೆ, ನಾವು ಫಸ್ಟ್ ಸ್ಟ್ರ್ಯಾಂಗಲ್ ಮಾಡಿದ್ವಿ, ಅದು ವರ್ಕೌಟ್ ಆಗಲಿಲ್ಲ. ಯಾಕೆಂದರೆ ವರ್ಕೌಟ್ ಆಗೋದು ಆದರೆ ಅನ್ನೆಸರಿ ನಾವು ರಿಸ್ಕ್ ತೊಗೊಳಕ್ಕೆ ಇಷ್ಟ ಇಲ್ಲ. ಓಕೆ, ನಾನು ದೊಡ್ಡ ಸ್ಟಾಪ್ ಲಾಸ್ ತೊಗೊಳೋದು ಇಷ್ಟ ಇಲ್ಲ. ಹಾಗಾಗಿ ನಾನು ಕ್ಲೋಸ್ ಮಾಡಿದೆ. ಅದಾದ ನಂತರ ನಾವು ರೇಷಿಯೋ ಸ್ಪ್ರೆಡ್ ಮಾಡಿದ್ವಿ. ಓಕೆ, ನಾನು ಮಲ್ಟಿಪಲ್ ರೇಷಿಯೋ ಸ್ಪ್ರೆಡ್ ಮಾಡಿದೆ, ಅದನ್ನು ವೀಡಿಯೋದಲ್ಲಿ ಕವರ್ ಮಾಡಿಲ್ಲ. ನಾನು ಅದನ್ನು ಎಕ್ಸ್ಪ್ಲೇನು ಮಾಡೋಕ್ಕೋಗಲ್ಲ, ಏನಕ್ಕೆ ಅಂದರೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ಕನ್ಫ್ಯೂಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಬೇಸಿಕ್ ಪಾಯಿಂಟ್ ಈಸ್, ನಾವೇನು ಅಂದರೆ ನಾವು ಲಾಸ್ ಆಗೋದನ್ನು ಪ್ರಿವೆಂಟ್ ಮಾಡ್ಕೋಬೇಕು. ಓಕೆ, ನೀವು ಆಪ್ಷನಲ್ಲಿ ಸ್ಟ್ರಾಟಜಿ ಮಾಡಬೇಕಾದ್ರೆ ನೀವು ಪ್ರಾಫಿಟ್ ಬಗ್ಗೆ ಯೋಚನೆ ಮಾಡಬೇಡಿ. ಓಕೆ, ನೀವು ಲಾಸ್ ಆಗದಂಗೆ ನೋಡಿಕೊಂಡ್ರೆ ಅಥವಾ ಸಣ್ಣ ಪುಟ್ಟ ಲಾಸ್ ತೊಗೊಳ್ಳಿ, ಓಕೆ, ಆಟೋಮೆಟಿಕ್ಕಾಗಿ ನಿಮಗೆ ಪ್ರಾಫಿಟ್ ಬಂದ್ಬಿಡುತ್ತೆ. ಇದು ಆಪ್ಷನ್ ಸೆಲ್ಲಿಂಗು ಅಥವಾ ಆಪ್ಷನ್ ಯಾವುದೇ ಥರ ಸ್ಟ್ರಾಟಜಿ ಕ್ರಿಯೇಟ್ ಮಾಡ್ತಿರಲ್ಲ, ಫಾರ್ ಉದಾಹರಣೆಗೆ ರೇಷಿಯೋ ಸ್ಪ್ರೆಡ್ ಇರ್ಬೋದು, ವಾಟ್ ಎವರ್. ಓಕೆ, ಇಫ್ ಯು ಕ್ರಿಯೇಟ್ ಎನಿ ಸ್ಟ್ರಾಟಜಿ, ಓಕೆ, ನೀವು ಏನು ಮುಖ್ಯವಾಗಿ ಫಾಲೋ ಮಾಡಬೇಕು ಅಂದರೆ ಲಾಸ್ ಆಗ್ದಂಗೆ ನೋಡ್ಕೋಬೇಕು. ನೀವು ಲಾಸ್ ಆಗ್ದಂಗೆ ನೋಡ್ಕೊಬಿಟ್ರೆ ನಿಮ್ಗೆ ಆಟೋಮೆಟಿಕ್ಕಾಗಿ ಪ್ರಾಫಿಟ್ ಆಗುತ್ತೆ. ಓಕೆ, ನೋಡಿ, ನಾನು ಇವತ್ತು ಸ್ಟ್ರ್ಯಾಂಗಲ್ನ ಕ್ಲೋಸ್ ಮಾಡಿದ ಪರ್ಪಸ್ ಏನು, ಐ ವಾಸ್ ನಾಟ್ ಕಂಫರ್ಟಬಲ್. ಓಕೆ, ನಮಗೆ ಕಂಫರ್ಟ್ ಇರಲಿಲ್ಲ ಅದು ಸ್ಪೈಕ್, ಹಾಗಾಗಿ ನಾನು ಕ್ಲೋಸ್ ಮಾಡಿಕೊಂಡೆ. ಓಕೆ, ನನಗೆ ಪ್ರಾಫಿಟ್ ಬರಲಿಲ್ಲ ಅಂದರೆ ಪರವಾಗಿಲ್ಲ, ಲಾಸ್ ಆಗಬಾರ್ದು. ಅದಾದ ನಂತರ ಸಮ್ ರೇಷಿಯೋ ಸ್ಪ್ರೆಡ್ನ ನಾವು ಕ್ರಿಯೇಟ್ ಮಾಡಿದ್ವಿ. ಆ ರೇಷಿಯೋ ಸ್ಪ್ರೆಡ್ ಆಲ್ಮೋಸ್ಟ್ ಸೇಫ್ ರೇಷಿಯೋ ಸ್ಪ್ರೆಡ್. ಓಕೆ, ಈವನ್ ದೋ ದಟ್ ಈಸ್ ಎ ಡೆಬಿಟ್ ರೇಷಿಯೋ ಸ್ಪ್ರೆಡ್ ಅಂತ ರಿಸ್ಕ್ ತೊಗೊಂಡಿಲ್ಲ. ಓಕೆ, ನೋಡಿ, ನಮಗೆ ಸಿಚುವೇಶನ್ ತಕ್ಕ ಹಾಗೆ ಅಂದರೆ ಮಾರ್ಕೆಟ್ ಮೂಮೆಂಟಿಗೆ ತಕ್ಕ ಹಾಗೆ ಪ್ರೀಮಿಯಮ್ಸಿಗೆ ತಕ್ಕ ಹಾಗೆ ನಾವು ಸ್ಟ್ರಾಟಜಿನ ಚೇಂಜ್ ಮಾಡಬೇಕಾಗುತ್ತೆ. ಓಕೆ, ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ದಟ್ ಸಣ್ಣ ಲಾಸ್ ತೊಗೊಳ್ಳಿ. ನೀವು ಸಣ್ಣ ಲಾಸ್ ತೊಗೊಳೋದನ್ನು ಅಭ್ಯಾಸ ಮಾಡಿಕೊಂಡ್ರೆ ಆಟೋಮೆಟಿಕ್ಕಾಗಿ ಒಳ್ಳೆ ಪ್ರಾಫಿಟ್ ಆಗುತ್ತೆ. ಐ ಹೋಪ್ ನೀವು ನಿಮ್ಮ ಟ್ರೇಡೆಲ್ಲ ಚೆನ್ನಾಗಿ ಮಾಡಿದ್ದೀರಾ ಅಂದ್ಕೊತೀನಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.